ಕಾಫಿನಾಡು ಕೊಡಗಿನ ನಾಪೋಕ್ಲು ಭಾಗದಲ್ಲೀಗ ಬಿಳಿ ಹೂಗಳ ನರ್ತನದ ಸಮಯ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಶ್ವೇತ ಸುಂದರಿಯರ ಸೊಬಗು ಕಣ್ಣು ಕೂಕುತ್ತೆ. ಹೂವಿನ ಸುವಾಸನೆ ಜೊತೆಗೆ ಜೇನು ಹುಳುಗಳ ಜೇಂಕಾರ ಪ್ರಕೃತಿಯಲ್ಲಿ ಸಂಗೀತ ನಿನಾದ ಉಂಟು ಮಾಡಿದೆ. ಇದು ಕಳೆದ ವಾರ ನಾಪೋಕ್ಲು ವ್ಯಾಪ್ತಿಯಲ್ಲಿ ಕಂಡುಬಂದ ಚಿತ್ರಣ. ನಾಪೋಕ್ಲು ನೆಲಜಿ ಭಾಗದಲ್ಲಿ ದಿಢೀರ್ ಮಳೆಯಾದ ಪರಿಣಾಮ ಕಾಫಿ ಗಿಡಗಳಲ್ಲಿ ಗಮಗಮಿಸುವ ಹೂಗಳು ಅರಳಿ ನಿಂತಿತ್ತು. ಹಚ್ಚ ಹಸಿರ ಗಿಡಗಳ ನಡುವೆ ಮಲ್ಲಿಗೆ ಪೋಣಿಸಿದಂತೆ ಹೂಗಳು ಕಣ್ಮನ ಸೆಳೆಯಿತು. ಚೆಲುವಿನ ನಗೆಯೊಂದಿಗೆ ಪರಿಮಳವನ್ನು ಪಸರಿಸಿತ್ತು. ಇನ್ನು ಬಹುತೇಕ ಕಡೆಗಳಲ್ಲಿ ಸ್ಪ್ರಿಂಕ್ಲರ್ ಮೂಲಕ ಕಾಫಿ ತೋಟಗಳಿಗೆ ನೀರು ಸಿಂಪಡಿಸಲಾಗುತ್ತಿದ್ದು ಹೂಗಳು ಕಂಗೊಳಿಸುತ್ತಿದೆ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ಮಳೆಯಾಗುತ್ತೆ. ಅದು ಕಾಫಿ ಹೂವು ಅರಳುವ ಸಮಯ. ಆದರೆ ಈ ಬಾರಿ ಮಾರ್ಚ್ ತಿಂಗಳಾದರೂ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಹೊರತುಪಡಿಸಿ ಉಳಿದ ಯಾವುದೇ ಕಡೆಗಳಲ್ಲೂ ಮಳೆಯಾಗಿಲ್ಲ. ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಿದ ತೋಟಗಳಲ್ಲಿ ಹೂವು ಅರಳಿ ನಳನಳಿಸುತ್ತಿದೆ. ಉಳಿದ ಕಡೆಗಳಲ್ಲಿ ಕಾಫಿ ಗಿಡಗಳು ಒಣಗಲಾರಂಭಿಸಿರುವುದು ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ.